ಹಲೋ ಮಕ್ಕಳೇ, ಎರಡು ಅಂಕಿಗಳ ಸಂಖ್ಯೆಯನ್ನು ಕೂಡಿಸುವುದನ್ನು ಅಡಿಷನ್ ಇಂದಿನಿಂದ ಆರಂಭಿಸೋಣ. ಈ ಮೊದಲೇ ನಾವು ಪ್ರಶ್ನೆಗಳನ್ನು ಪರಿಹರಿಸಿದಂತೆ ಇವು ಕೂಡ ತುಂಬಾ ಸುಲಭ. ಚಿಂಟು ಹತ್ತಿರ 17 ಲಡ್ಡುಗಳಿವೆ ಮತ್ತು ಪಿಂಟು ಹತ್ತಿರ 18 ಲಡ್ಡುಗಳಿವೆ. ಹಾಗಾದರೆ ಹೇಳಿ, ಇಬ್ಬರ ಬಳಿ ಒಟ್ಟು ಎಷ್ಟು ಲಡ್ಡುಗಳಿವೆ? ಬನ್ನಿ ಪ್ರಶ್ನೆಯನ್ನು ಆರಂಭಿಸೋಣ. ಇಲ್ಲಿ ಚಿಂಟುವಿನ ಹತ್ತಿರ 17 ಲಡ್ಡುಗಳಿವೆ ಎಂದು ಹೇಳಿದ್ದಾರೆ. ಇಲ್ಲಿವೆ ನೋಡಿ 17 ಲಡ್ಡುಗಳು ಚಿಂಟುವಿನ ಹತ್ತಿರ. ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ 10 ಲಡ್ಡುಗಳು ಮತ್ತು ಇನ್ನೊಂದು ತಟ್ಟೆಯಲ್ಲಿ 7 ಲಡ್ಡುಗಳಿವೆ. ಹಾಗೆ ಪಿಂಟುವಿನ ಬಳಿ ಈ 18 ಲಡ್ಡುಗಳು, ಒಂದು ತಟ್ಟೆಯಲ್ಲಿ 10 ಮತ್ತು ಇನ್ನೊಂದು ತಟ್ಟೆಯಲ್ಲಿ 8 ಲಡ್ಡುಗಳು. ಈಗ ನೀವು ಎಚ್ಚರಿಕೆಯಿಂದ ನೋಡಿದರೆ ಇಲ್ಲಿ 10 ಮತ್ತು ಇವು 7. ಆದ್ದರಿಂದ ಇಲ್ಲಿ ಬಿಡಿಯ ಸ್ಥಾನದಲ್ಲಿ 7 ಮತ್ತು 10ನೇ ಸ್ಥಾನದಲ್ಲಿ 1 10. ಇದೇ ರೀತಿ ನೀವು ಪಿಂಟುವಿನ ಲಡ್ಡು ನೋಡಿದರೆ ಇವು 8 ಮತ್ತು ಇದು 10 ಆಗಿದೆ. ಆದ್ದರಿಂದ ಇದು ಹೀಗಿದೆ: ಬಿಡಿ ಸ್ಥಾನದಲ್ಲಿ 8 ಮತ್ತು 10ನೇ ಸ್ಥಾನದಲ್ಲಿ 1. ಮತ್ತು ಈಗ ನಾನು ಈ ಬಿಡಿ ಸ್ಥಾನದಲ್ಲಿರುವ ಲಡ್ಡುಗಳನ್ನು ಒಟ್ಟುಗೂಡಿಸಿದರೆ ಇಲ್ಲಿ ಎಷ್ಟು ಲಡ್ಡುಗಳು ಆಗುತ್ತದೆ ನೋಡಿ. 7 ಲಡ್ಡುಗಳನ್ನು ಮತ್ತು ಈ 8 ಲಡ್ಡುಗಳನ್ನು ಒಟ್ಟಿಗೆ ಸೇರಿಸಿದರೆ 15. ಓಹೋ, ಆದರೆ 15 ಬಿಡಿ ಸಂಖ್ಯೆ ಆಗುವುದಿಲ್ಲ. ಹಾಗಾದರೆ ನಾವು 5ನ್ನು ಬಿಡಿಯಲ್ಲಿ ಇಡೋಣ ಮತ್ತು ಈ 10 ಲಡ್ಡುಗಳು ಅಂದರೆ 1 10 ಈ ರೀತಿಯಾಗಿ ಮಾಡೋಣ. ಮತ್ತು ಈಗ ಇಲ್ಲಿ ನೋಡಿ, 10 ಮತ್ತು 10 20 ಆಗುತ್ತದೆ ಮತ್ತು ಮತ್ತೊಂದು 10ನ್ನು ಸೇರಿಸಿದರೆ 30, ಅಂದರೆ 3 10. ಹಾಗಾದರೆ ಒಟ್ಟಾರೆ ಎಷ್ಟು ಲಡ್ಡುಗಳಿವೆ? ಒಟ್ಟಾರೆ ಇಬ್ಬರ ಹತ್ತಿರ 35 ಲಡ್ಡುಗಳಿವೆ. ಮುಂದುವರೆಯೋಣ. ನೀತಾಳ ಬಳಿ 14 ಚಾಕ್ಲೇಟ್ಗಳು ಮತ್ತು ರಾಹುಲ್ ಬಳಿ 19 ಚಾಕ್ಲೇಟ್ಗಳಿವೆ. ಈಗ ಹೇಳಿ, ಇಬ್ಬರೂ ಒಟ್ಟಾಗಿ ಎಷ್ಟು ಚಾಕ್ಲೇಟ್ಗಳನ್ನು ಹೊಂದಿದ್ದಾರೆ? ಬನ್ನಿ ನೋಡೋಣ. ನೀತಾಳ ಹತ್ತಿರ 14 ಚಾಕ್ಲೇಟ್ಗಳಿವೆ. ಇವು ನೀತಾಳ ಚಾಕ್ಲೇಟ್ಗಳು ಮತ್ತು ಈ 19 ರಾಹುಲ್ನ ಚಾಕ್ಲೇಟ್ಗಳು. ಈಗ ನಾವು ಅವುಗಳನ್ನು ಬಿಡಿ ಮತ್ತು 10ಗಳಾಗಿ ವಿಭಜಿಸೋಣ. ಸರಿ ಮಕ್ಕಳೇ, ಆದ್ದರಿಂದ ನೀತಾ ಎಷ್ಟು ಬಿಡಿಗಳನ್ನು ಹೊಂದಿದ್ದಾಳೆಂದು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಅಲ್ಲವೇ? ಈ 10ರ ಸ್ಥಾನದಲ್ಲಿ, ಅಂದರೆ 10 ಎಂದರೆ 1 10 ಮತ್ತು ಈ 4 ಪ್ರತ್ಯೇಕವಾಗಿದೆ, ಹಾಗಾಗಿ ಅವು ಬಿಡಿಗಳಾಗಿವೆ. ಆದ್ದರಿಂದ ಈ 4ನ್ನು ನಾವು ಇಲ್ಲಿ ಬಿಡಿಯ ಸ್ಥಾನಕ್ಕೆ ಕಳುಹಿಸಿದ್ದೇವೆ ಮತ್ತು 10ನೇ ಸ್ಥಾನದಲ್ಲಿ ಇರುವ ಈ 10ನ್ನು, ಅಂದರೆ ನಾವು ಇಲ್ಲಿಗೆ ಕಳುಹಿಸಿದ್ದೇವೆ. ಈಗ ಇಲ್ಲಿ 9 ಬಿಡಿಗಳು ಮತ್ತು 1 10 ಇಲ್ಲಿ ಇದೆ. ಈಗ ನಾವು ಈ ಬಿಡಿಗಳ ಪ್ಲೇಟ್ಗಳನ್ನು ಒಟ್ಟಿಗೆ ಸೇರಿಸಿ ನೋಡೋಣ. ಆದ್ದರಿಂದ 4 ಮತ್ತು 9 ಸೇರಿಸಿದರೆ 13 ಆಗುತ್ತದೆ. ಇದರಲ್ಲಿ 3 ಬಿಡಿ ಮತ್ತು 1 10 ಒಳಗೊಂಡಿದೆ. ಈ ರೀತಿಯಾಗಿ 10ರ ಸಂಖ್ಯೆಯು 1 2 3 ಆಗುತ್ತದೆ. ಈ 10 ಮತ್ತು 10 ಒಟ್ಟಾಗಿ 20. ಮತ್ತೊಂದು 10ನ್ನು ಈ 10ಕ್ಕೆ ಸೇರಿಸಿದರೆ 30, ಅಂದರೆ 3 10ಗಳು. ಆದ್ದರಿಂದ 30 ಮತ್ತು 3 33. ಹಾಗಾಗಿ ಇಬ್ಬರ ಹತ್ತಿರ ಒಟ್ಟು 33 ಚಾಕ್ಲೇಟ್ಗಳಿವೆ. ಮುಂದಿನ ಪ್ರಶ್ನೆ: ಕಮಲಾಳ ಹತ್ತಿರ 22 ಸೀಮೆ ಸುಣ್ಣಗಳಿವೆ ಮತ್ತು ವಿಮಲಾಳ 12 ಸೀಮೆ ಸುಣ್ಣಗಳನ್ನು ಚಾಕ್ಗಳನ್ನು ಹೊಂದಿದ್ದಾಳೆ. ಹಾಗಾದರೆ ಹೇಳಿ, ಇಬ್ಬರೂ ಒಟ್ಟಿಗೆ ಎಷ್ಟು ಸೀಮೆ ಸುಣ್ಣಗಳನ್ನು ಹೊಂದಿದ್ದಾರೆಂದು? ಈಗ ಏನು ಮಾಡೋಣ? ಇಲ್ಲಿವೆ 22 ಮತ್ತು ಇವು 12. 12 ಯಾರದು? ವಿಮಲಾಳದು. ಮತ್ತು 22 ಯಾರದು? ಕಮಲಾಳದು. ಕಮಲಾಗೆ ಸೇರಿದ್ದು. ಈಗ ನಾವು ಅವುಗಳನ್ನು ಬಿಡಿ ಮತ್ತು 10ಗಳಾಗಿ ವಿಭಜಿಸೋಣ. ಯಾವ ರೀತಿ ವಿಭಜಿಸೋಣ ನೋಡಿ. ಮೊದಲು ನಾವು ಅವುಗಳನ್ನು ಬಿಡಿ ಮತ್ತು 10ಗಳಾಗಿ ವಿಂಗಡಿಸೋಣ. ಆದ್ದರಿಂದ ನೀವು ನೋಡಬಹುದು, ಇಲ್ಲಿ 10 ಮತ್ತು 10 20, ಅಂದರೆ 2 10ಗಳು ಮತ್ತು 2 ಸೀಮೆ ಸುಣ್ಣಗಳನ್ನು ಪ್ರತ್ಯೇಕವಾಗಿ ಇರಿಸಲಾಗಿದೆ. ಈ ರೀತಿಯಾಗಿ 22 ಆಗುತ್ತದೆ. ಅಂತೆಯೇ ಇಲ್ಲಿ 10 ಅಂದರೆ 1 10 ಮತ್ತು ನಂತರ 2 ಸೀಮೆ ಸುಣ್ಣಗಳು ಪ್ರತ್ಯೇಕವಾಗಿ 12 ಆಗುತ್ತದೆ. ಈಗ ಇಲ್ಲಿಂದ ನಾನು ಈ 2 ಬಿಡಿಗಳನ್ನು ಇಲ್ಲಿ ಬರೆದರೆ ಮತ್ತು ಇಲ್ಲಿಂದ 2 10ನ್ನು, ಇವು ಕಮಲಾಳದ್ದು ಮತ್ತು ಈಗ ವಿಮಲಾಳದ್ದು, ಈ 2 ಬಿಡಿಗಳು ಮತ್ತು ಈ 1 10ರದ್ದು. ಸರಿಯೇ ಮಕ್ಕಳೇ? ಈಗ ಏನು ಮಾಡಬೇಕು? ಈಗ ನಾವು ಬಿಡಿ ಸ್ಥಾನದಲ್ಲಿರುವುದನ್ನು ಸೇರಿಸಿದರೆ 2 ಕಮಲಾಳ ಮತ್ತು 2 ವಿಮಲಾಳ ಸೀಮೆ ಸುಣ್ಣಗಳು
ಒಟ್ಟಾಗಿ 4 ಸೀಮೆಸುಣ್ಣಗಳಾಗುತ್ತವೆ. ಆದ್ದರಿಂದ 4 ಬಿಡಿಯಾಗಿದೆ. ಈಗ ನಾವು ಇಲ್ಲಿಂದ 10 ಸೇರಿಸಿದರೆ 20 ಮತ್ತು 10 30 ಅಂದರೆ 3 10 ಆಗುತ್ತದೆ. ಹಾಗಾದರೆ ಒಟ್ಟಿಗೆ ಎಷ್ಟಾಯಿತು? ಇಲ್ಲಿ 34 ಆಯಿತು. ಇದರರ್ಥ ಇಬ್ಬರು ಒಟ್ಟಾಗಿ 34 ಸೀಮೆಸುಣ್ಣಗಳನ್ನು ಹೊಂದಿದ್ದಾರೆ. ಮುಂದಿನ ಪ್ರಶ್ನೆ, ರಾಜು 15 ಚೆಂಡುಗಳನ್ನು ಹಾಗೂ ಮಹೇಶ್ 16 ಚೆಂಡುಗಳನ್ನು ಹೊಂದಿದ್ದಾರೆ. ಹಾಗಾದರೆ ಇಬ್ಬರು ಒಟ್ಟಿಗೆ ಎಷ್ಟು ಚೆಂಡುಗಳನ್ನು ಹೊಂದಿದ್ದಾರೆ ಎಂದು ಹೇಳಿ. ರಾಜು ಹತ್ತಿರ ಈ 15 ಚೆಂಡುಗಳಿವೆ ಮತ್ತು ಈ 16 ಮಹೇಶ್ನದ್ದು. ಈಗ ಇಲ್ಲಿ 10 ಮತ್ತು ಬಿಡಿಗಳನ್ನು ನೋಡಿ. ನಾವು ರಾಜುವಿನ ಬಗ್ಗೆ ಹೇಳುವುದಾದರೆ ರಾಜು ಒಟ್ಟು 15 ಚೆಂಡುಗಳನ್ನು ಹೊಂದಿದ್ದಾನೆ. ಆದ್ದರಿಂದ ಈ ಗುಂಪಿನಲ್ಲಿ 10 ಮತ್ತು ಪ್ರತ್ಯೇಕವಾಗಿ 5 ಇವೆ. ಹಾಗಾದರೆ ಬಿಡಿ ಸ್ಥಾನದಲ್ಲಿ ಎಷ್ಟು? ಈ 5 ಮತ್ತು 10 ಎಷ್ಟು? ಇದು 1 10. ಅಂತೆಯೇ ನಾವು ಮಹೇಶ್ನ ಚೆಂಡುಗಳ ಬಗ್ಗೆ ಮಾತನಾಡಿದರೆ ಈ ಗುಂಪಿನಲ್ಲಿ 10 ಮತ್ತು 6 ಪ್ರತ್ಯೇಕವಾಗಿದೆ. ಬಿಡಿ ಸ್ಥಾನದಲ್ಲಿ 6 ಮತ್ತು 10 1 ಇವೆ. ನಾವು ಈಗ ಏನು ಮಾಡುತ್ತೇವೆ? ಈಗ ನಾವು ಈ ಬಿಡಿ ಸ್ಥಾನದಲ್ಲಿ ಅಥವಾ ಪ್ರತ್ಯೇಕವಾಗಿ ಇರುವ ಚೆಂಡುಗಳನ್ನು ಕೂಡಿಸುತ್ತೇವೆ. ಆದ್ದರಿಂದ 5 ಚೆಂಡುಗಳು ಮತ್ತು 6 ಚೆಂಡುಗಳು ಒಟ್ಟಾರೆಯಾಗಿ 11 ಆಗುತ್ತವೆ. ಆದ್ದರಿಂದ ಈಗ 11 1 10 ಸ್ಥಾನ ಇದೆ. ನಾವು ಇದನ್ನು 10 ಬರೆಯುತ್ತೇವೆ. ಆದ್ದರಿಂದ ಇಲ್ಲಿ ಕೇವಲ 1 ಮಾತ್ರ ಉಳಿಯುತ್ತದೆ. ಆದ್ದರಿಂದ ಈಗ ನೀವು ಇಲ್ಲಿ ನೋಡಬಹುದು, ಬಿಡಿಯ ಸ್ಥಾನದಲ್ಲಿ 1 ಉಳಿದಿದೆ ಮತ್ತು ಎಷ್ಟು 10 10 20 30 ಅಂದರೆ 3 10. 3 ಮತ್ತು ಈ 1 ಬಿಡಿ, ಒಟ್ಟಾರೆ 31 ಚೆಂಡುಗಳಿವೆ. We'll be right back.